ದಡ್ಡಿ ಗ್ರಾಮದಲ್ಲಿ ಬಸವಮೂರ್ತಿ ಹಾಗೂ ಕಳಸಾರೋಹಣ ಕಾರ್ಯಕ್ರಮ ಜರುಗಿತು. ದೇವಸ್ಥಾನದ ಜೊತೆಗೆ ಬಸವಣ್ಣನವರ ವಚನ ಪಾಠಶಾಲೆ ಆಗಬೇಕು ನಿಡಿಸೋಸಿ ಪರಮ ಪೂಜ್ಯರು. ದಡ್ಡಿ ಗ್ರಾಮದ ಈ ದೇವಸ್ಥಾನವು ಬಹಳ ಪುರಾತನ ಕಾಲದಿಂದ ಇದೆ. ಈ ದೇವಸ್ಥಾನವನ್ನ ಜೀರ್ಣೋದ್ಧಾರ ಮಾಡಿ ಆದುದರಿಂದ ಅತಿ ಸುಂದರವಾಗಿ ಕಾಣುತ್ತಿದೆ ಎಂದು ಹತ್ತರಗಿ ಕಾರಿ ಮಠದ ಸ್ವಾಮಿಗಳು ಮಾತನಾಡಿದರು. ದಯವಿಲ್ಲದ ಧರ್ಮದ ಉದಯ, ದಯವೇ ಧರ್ಮದ ಮೂಲವಯ ಎಂದು ಸಾರಿ ವಚನ ಸಾಹಿತ್ಯಕ್ಕೆ ಚಳುವಳಿ ರೂಪ ಕೊಟ್ಟು ಸಾಮಾಜಿಕ ತಾರತಮ್ಯ, ಜಾತಿ ವ್ಯವಸ್ಥೆ, ಶೋಷಣೆ, ಮೂಢನಂಬಿಕೆ ವಿರುದ್ಧ ಸಮರ ಸಾರಿದ ಶ್ರೇಷ್ಠ ಶಿವಶರಣ ಕ್ರಾಂತಿಯೋಗಿ ಬಸವಣ್ಣನವರ ತತ್ವಾದರ್ಶಗಳು ಇಂದಿಗೆ ಅತ್ಯಂತ ಪ್ರಸ್ತುತ ಬೆಳವಣಿಗೆ ಕಂಡಿವೆ. ಹಾಗಾಗಿ ಇಂದು ಯಮಕನ ಮರಡಿ ಕ್ಷೇತ್ರದ ದಡ್ಡಿ ಗ್ರಾಮದಲ್ಲಿ ಇಂದು ನಿಡಿಸೋಸಿ ಪರಮ ಪೂಜ್ಯರ ದಿವ್ಯ ಸಾನ್ನಿಧ್ಯದಲ್ಲಿ ಹಾಗೂ ದಡ್ಡಿ ಗ್ರಾಮದ ಗ್ರಾಮಸ್ಥರು ಹಾಗೂ ಗುರು ಹಿರಿಯರ ನೇತೃತ್ವದಲ್ಲಿ ಗ್ರಾಮದ ಜನರು ಸೇರಿ ಇಂದು ಬಸವೇಶ್ವರ ಪುತ್ಥಳಿ ಪ್ರತಿಷ್ಠಾಪನೆ ಹಾಗೂ ಕಳಸಾರೋಹಣ ಕಾರ್ಯಕ್ರಮ ಮಾಡಿ ಹೂವು ಅರ್ಪಣೆ ಮಾಡಿ ಗೌರವಿಸಿದರು. ಬಸವ ಜಯಂತಿ ಉತ್ಸವ ನಿಮಿತ್ತವಾಗಿ ಇಂದು ಭವ್ಯ ಸಡಗರ ಸಂಭ್ರಮದಿಂದ ಗ್ರಾಮದಲ್ಲಿ ಹಬ್ಬದ ವಾತಾವರಣ ನಿರ್ಮಾಣವಾಗಿದ್ದು ಪೂಜ್ಯರ ಹಿತ ನುಡಿ ಜನರಿಗೆ ಮಾದರಿಯಾದವು. ಅಣ್ಣ ಬಸವಣ್ಣನವರ ಆಚಾರ ವಿಚಾರಗಳನ್ನೊಳಗೊಂಡು ಎಲ್ಲರೂ ಸಹಮತದಿಂದ ಕೂಡಿರಬೇಕು. ನಾವೆಲ್ಲರೂ ಒಂದೇ. ಬಸವಣ್ಣನವರು ಬಂದ ದಾರಿಯಲ್ಲಿ ನಾವು ಸಾಗಬೇಕು. ಗ್ರಾಮದಲ್ಲಿ ಸುಂದರವಾದ ದೇವಸ್ಥಾನವನ್ನು ಕಟ್ಟಿದ್ದಾರೆ. ಇದರಲ್ಲಿ ವಚನ ಪಾಠಶಾಲೆಯನ್ನು ಆರಂಭ ಮಾಡಿ ಮಕ್ಕಳಿಗೆ ಪ್ರತಿದಿನ 8 ವಚನಗಳನ್ನು ಹೇಳಿ ಅವರ ವಿಚಾರಗಳು ಮರುಕಳಿಸುತ್ತವೆ ಎಂಬ ನಿಟ್ಟಿನಲ್ಲಿ ಇಂಥ ಮಹಾನ್ ವ್ಯಕ್ತಿಯ ವಚನಗಳು ನಮಗೆ ಗೊತ್ತಿರಬೇಕೆಂದು ಸ್ಮರಿಸಿದರು. ಕೆಪಿಸಿಸಿ ಕಾರ್ಯಾಧ್ಯಕ್ಷರಾದ ಶಾಸಕರಾದ ಸತೀಶ್ ಜಾರಕಿಹೊಳಿ ಅವರು ದೇವಸ್ಥಾನಕ್ಕೆ ಭೇಟಿ ನೀಡಿ ಬಸವಣ್ಣನವರು ದೇವರ ಆಶೀರ್ವಾದ ಪಡೆದು ನಂತರ ತಮ್ಮ ಅಚ್ಚುಮೆಚ್ಚಿನ ಭಜನೆ ಪದಗಳನ್ನು ಹೇಳಿ ಆನಂದಿಸಿದರು. ಈ ಸಮಯದಲ್ಲಿ ಗ್ರಾಮದ ಮುಖಂಡರು ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಅದಕ್ಕೋಸ್ಕರವಾಗಿ ನಿಮ್ಮ ಮಕ್ಕಳಿಗೆ ಬಹಳ ಸುಂದರವಾದ ಗುಡಿಯನ್ನ ಕಟ್ಟಿದ್ದೀವಿ, ಒಂದು ವಚನ ಪಾಠಶಾಲೆ ಹಾಕ್ರಿ. 2 ಜನ ಹೆಣ್ಮಕ್ಕಳೆಲ್ಲ ನೌಕರಿ ಇದ್ದವ್ರು ಇದ್ದಾರೆಲ್ಲ, ಸ್ವಲ್ಪ ಚಲೋ ಕಲ್ತವ್ರು ಇದ್ದೀವಿ. ಮನೆ ಒಳಗೆ ಬಹಳಷ್ಟು ಟಿ ವಿ ನೋಡ್ತೀರಿ, ನೋಡ್ರಿ ಬೇಡ ಅನ್ನೋದಿಲ್ಲ, ನಾನು ನೋಡೋಕ್ಕೂ ಬೇಡ ಅನ್ನೋದಿಲ್ಲ ನಾನು. ಆದರೆ ಒಂದು ತಾಸು ನಿಮ್ಮ ಮಕ್ಕಳಿಗೆ ಒಂದು ವಚನವನ್ನು ದಿವಸಕ್ಕೆ ಕಲಿಸ್ರಿ. ಒಂದು 8 ದಿವಸ ಹುಡುಗರಿಗೆ ಅದನ್ನು ಅಡುಗೆ ಮಾಡ್ಕೊಂತಲೇ ಹೇಳ್ರಿ. ಈ ಸುಟಿ ಒಳಗೆ ಅವು ಒಂದು ತಿಂಗಳಲ್ಲಿ 30 ವಚನ ಬಯಪಾಠ ಆಗ್ತವೆ. ಆ 30 ವಚನ ಅವರಿಗೆ ಸಂಸ್ಕೃತಿ ಬರ್ತದೆ. ಬಸವಣ್ಣನ ಮೂರ್ತಿ ಸ್ಥಾಪನಾ ಮಾಡಿದ್ದಕ್ಕೂ ಸಾರ್ಥಕ ಆಗ್ತದೆ. ಈ ಮೂರ್ತಿಗಳು ಚಲೋ ಆಗ್ಬೇಕಾದ್ರೆ ಬಸವಣ್ಣನ ಮೂರ್ತಿ ಸ್ಥಾಪನಾ ಮಾಡೋದು ಯಾತಕ್ಕೆ ಅಂದ್ರೆ ಇವು ಅಡ್ಡಾಡ ಬಸವಣ್ಣಗಳಿದವಲ್ಲ, ಅಡ್ಡಾಡ ಅಕ್ಕಮೈದೇವಿ ಇದಾವಲ್ಲ, ಇವು ಬದಲಾಗಬೇಕು. ಇವು ಇವು ಕಲಿತಾಗ ಅದಕ್ಕೆ ಸಾರ್ಥಕ ಆಗ್ತದೆ, ಅದಕ್ಕೆ ಸಾರ್ಥಕ ಆಗ್ತದೆ. ಅದಕ್ಕೆ ನಿಮ್ಮ ನಿಮ್ಮ ಮನೆಗಳಲ್ಲಿ
ನೀವೇ ಒಂದೊಂದು ವಚನವನ್ನು ನಿಮಗೆ ಇಲ್ಲರ ಬದಲು ನಮ್ಮ ವಚನ ಸಾಹಿತ್ಯನೇ ಸಿಕ್ಕಿಲ್ಲ ಅಂದ್ರೆ ನನಗೆ ಯಾರೇ ಇವರು ಯಾರ ಕಡೆಯಿಂದ ಹೇಳ್ಬೇಕಾದ್ರೆ ಫೋನ್ ಮಾಡಿದ್ರಿ ಎಷ್ಟು ಮಂದಿ ಇರ್ಬೇಕಾದ್ರೆ ಅಷ್ಟು ಮನೆಗೆ ಒಂದೊಂದು ಕೊಡಿಸ್ತೀವಿ ಬೇಕಾದ್ರೆ ಯಾಕಂದ್ರೆ ನಿಮ್ಮ ರೊಕ್ಕ ಇಲ್ಲದ ಇದಾವ ರೊಕ್ಕ ನಾವು ಬಟ್ಟೆಗೆ ಮಾತ್ರ ಕೊಡ್ತೀವಿ ಡ್ರೆಸ್ಸಿಗೆ ಮಾತ್ರ ಕೊಡ್ತೀವಿ ಸೌಂದರ್ಯಕ್ಕೆ ಮಾತ್ರ ಕೊಡ್ತೀವಿ ಕೊಡಕ್ಕೆ ಬೇಡ ಅಂತಲ್ಲ ಸೃಷ್ಟಿಯೊಳಗೆ ಎಲ್ಲ ಬೇಕಾಗ್ತಾವ ಆದರೆ ಮೂಲ ಇರೋದು ಸಂಸ್ಕೃತಿ ನಿಮಗೆ ಒಂದೇ ಉದಾಹರಣೆ ಹೇಳಿ ಮುಗಿಸ್ತೀನಿ ಲಂಡನ್ ದಾಗ ಬಸವಣ್ಣ ಮೂರ್ತಿ ಕೂತು ಗೊತ್ತೈತಲ್ಲ ಗೊತ್ತೈತಲ್ಲ ಪಾರ್ಲಿಮೆಂಟ್ ನವರು ನಿಮ್ಮ ಬಸವಣ್ಣನ ಓದಿದ್ರು ಲಿಂಗಾಯತರ ಅಲ್ದವರು ಪಾರ್ಲಿಮೆಂಟ್ ದಾಗ ಲಂಡನ್ ದಾಗ ಬಸವಣ್ಣನ ಓದಿದ್ರು ಬಸವಣ್ಣ ಆ ಬಸವಣ್ಣ ಅಲ್ಲಿ ಕುಂದ್ರಲಿಕ್ಕೆ ಕಾರಣ ಯಾರು ಅನ್ನು ಸ್ವಲ್ಪ ನಾವು ವಿಚಾರ ಮಾಡಬೇಕು ಯಾರು ಧೀರಜ್ ಪಾಟೀಲ್ ಅಂತ ನಾವು ಹೇಳ್ತೀವಿ ಅದೊಂದು ಟೀಮ್ ಅದು ಆ ಟೀಮ್ ಅಲ್ಲಿ ಮುಖಂಡ ಅವನು ಅದು ಒಪ್ಪಿಕೊಳ್ತೀನಿ ಅವನಿಗೆ ಆ ಶಕ್ತಿ ಬರಬೇಕಾದ್ರೆ ಯಾರು ಅಂದ್ರೆ ಅವನ ಊರು ಕಮಲಾಪುರ ಕಮಲಾಪುರ ಗುಲ್ಬರ್ಗಾದಿಂದ ಬೀದರ್ ಹೋಗಬೇಕಾದ್ರೆ ಮಧ್ಯದಾಗ ಸಿಗ್ತದೆ ಒಂದು ಹಳ್ಳಿ ಅದು ಆ ಹಳ್ಳಿ ಹುಡುಗ ಅವನು ಆ ಹಳ್ಳಿ ಒಳಗೆ ಆ ಕಾಲಕ್ಕೆ ಅವರ ತಾಯಿ ಅವನಿಗೆ 30 ವಚನವನ್ನ ಬೈಪಾಟ್ ಮಾಡಿಸಿರ್ತಾಳೆ ಎಸ್ಎಸ್ಸಿ ಬರೋರಿಗೆ 30 ವಚನ ಬೈಪಾಟ್ ಆಗಿರ್ತಾವ ಅಲ್ಲಿಂದ ಒಂದು ಪಿಯುಸಿ ಹೋಗ್ತಾನೆ ಗುಲ್ಬರ್ಗಾಕ ಪಿಯುಸಿ ಮುಗಿಯುತ್ತೆ ಎಂಬಿಬಿಎಸ್ ಮುಗಿಯುತ್ತೆ ಲಂಡನ್ ಹೋಗ್ತಾನೆ ಲಂಡನ್ ದಾಗ ಅಭ್ಯಾಸ ಮಾಡಿ ಡಾಕ್ಟರ್ ಆಗ್ತಾನೆ ಅಲ್ಲಿ ವಚನ ಸಾಹಿತ್ಯ ಓದ್ತಾನೆ ಆಮೇಲೆ ಇಂಗ್ಲಿಷ್ ನಾಗ ಬರ್ತದೆ ಇಂಗ್ಲಿಷ್ ನಾಗ ಬಂದದನ್ನೆಲ್ಲ ಓದ್ತಾನೆ ಗವರ್ನರ್ ಆಗ್ತಾನೆ ಅಲ್ಲಿ ಗವರ್ನರ್ ಆಗಿ ಪಾರ್ಲಿಮೆಂಟ್ ಗೆ ಹೋಗ್ತಾನೆ ಪಾರ್ಲಿಮೆಂಟ್ ಗೆ ಹೋದಾಗ ಈ ಒಂದು ವ್ಯವಸ್ಥೆಯನ್ನ ನಮಗೆ ಹೆಂಗ ಬಸವಣ್ಣನಲ್ಲಿ ಕೊಂಡ್ರಸುತ್ತದೆ ಅಂತ ಒಂದು ಅರ್ಜಿಯನ್ನ ಕೊಡ್ತಾನೆ ಅವರು 25 ಪ್ರಶ್ನೆಗಳನ್ನು ಕೊಡ್ತಾರೆ ಆ 25 ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತೆ ಉತ್ತರ ಸಿಕ್ಕಾಗ ಪಾರ್ಲಿಮೆಂಟ್ ನಲ್ಲಿ ಚರ್ಚೆ ಆಗುತ್ತೆ ಅಲ್ಲೇನಲ್ಲ ಇಲ್ಲಿ ಅಲ್ಲ ಅಲ್ಲೇ ಪಾರ್ಲಿಮೆಂಟ್ ನಲ್ಲಿ ಲಂಡನ್ ಪಾರ್ಲಿಮೆಂಟ್ ನಲ್ಲಿ ಚರ್ಚೆ ಆಗುತ್ತೆ ಆವಾಗ ಅಲ್ಲೇ ಸ್ಪೀಕರ್ ಒಂದು ಮಾತನ್ನ ಹೇಳ್ತಾನೆ ನಾವು ಈ ಪ್ರಜಾಪ್ರಭುತ್ವದ ತಾಯಿ ಅಂತ ಹೇಳ್ಕೊಳ್ತಾ ಇದ್ದೆವು ನಮಗಿಂತ ಮುಂಚಿತವಾಗಿ 200 ವರ್ಷ ಮುಂಚಿತವಾಗಿ जय जय ईश्वर नमः पार्वती परिहार